ನಮಸ್ಕಾರ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಲಿಮಿಟ್ ಸ್ವಿಚ್ ಬಗ್ಗೆ ತಿಳಿಯೋಣ. ಲಿಮಿಟ್ ಸ್ವಿಚ್ ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್. ಯಾಕಂತಂದರೆ ಇದರ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಹಾಗೂ ಮೆಕ್ಯಾನಿಕಲ್ ಮೂವಿಂಗ್ ಪಾರ್ಟ್ಸ್ ಇರುತ್ತೆ. ಅದಕ್ಕಾಗಿ ಇದನ್ನು ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸ್ ಅಂತ ಕರಿತೀವಿ. ನಾವು ಲಿಮಿಟ್ ಸ್ವಿಚ್ ನಾವು ಯಾವುದಾದ್ರೂ ಒಂದು ಎಕ್ಸ್ಟರ್ನಲ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಸೊ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಆಗುತ್ತೆ. ಈಗ ನಾವು ಡೀಟೇಲ್ ಆಗಿ ಲಿಮಿಟ್ ಸ್ವಿಚ್ನ ಪ್ರತಿಯೊಂದು ಪಾರ್ಟ್ ಬಗ್ಗೆಯೂ ತಿಳ್ಕೊಳ್ಳೋಣ. ಇಲ್ಲಿ ನಿಮ್ಗೆ ಒಂದು ಪಾರ್ಟ್ ಕಾಣ್ತಿದೆಲ್ಲ, ಇದು ಕೇಬಲ್ ಎಂಟ್ರಿ ಗ್ಲ್ಯಾಂಡ್. ಅಂದರೆ ಈ ಪಾರ್ಟಲ್ಲಿ ನಮ್ಮ ಕೇಬಲ್ ಎಂಟ್ರಿ ಆಗುತ್ತೆ. ಕೇಬಲ್ ಎಂಟ್ರಿ ಆಗಿಬಿಟ್ಟು ಲಿಮಿಟ್ ಸ್ವಿಚ್ಚಲ್ಲಿ ಕಾಂಟ್ಯಾಕ್ಟ್ಸ್ ಇದೆ, ಆ ಕಾಂಟ್ಯಾಕ್ಟ್ಸ್ಗೆ ಕನೆಕ್ಟ್ ಆಗುತ್ತೆ. ಈಗ ಇಲ್ಲಿ ತೋರಿಸಿರೋ ಕಾಂಟ್ಯಾಕ್ಟ್ ಹೆಸರು ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್ ಅಂತ ಈ ಪಾರ್ಟ್ ಹೆಸರು. ಈ ನಾರ್ಮಲಿ ಕ್ಲೋಸ್ ಅಂದರೆ ಯಾವಾಗ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಆಗಲ್ವಲ್ಲ ಈ ಕಾಂಟ್ಯಾಕ್ಟ್ ಯಾವಾಗಲೂ ನಾರ್ಮಲಿ ಕ್ಲೋಸ್ ಇರುತ್ತೆ. ಯಾವಾಗ ಈ ಲಿಮಿಟ್ ಸ್ವಿಚ್ ಆಪರೇಟ್ ಆಗಿ ಆ್ಯಕ್ಟ್ ಆಗುತ್ತಲ್ಲ ಅವಾಗ ಈ ಕಾಂಟ್ಯಾಕ್ಟ್ ನಾರ್ಮಲಿ ಓಪನ್ ಆಗುತ್ತೆ. ಅದೇ ಥರ ಇನ್ನೊಂದು ಪಾರ್ಟು, ಇದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟು. ಯಾವಾಗ ನಮ್ಮ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಇರಲ್ವಲ್ಲ ಅವಾಗ ಈ ಕಾಂಟ್ಯಾಕ್ಟ್ ನಾರ್ಮಲಿ ಓಪನ್ ಇರುತ್ತೆ. ಯಾವಾಗ ನಮ್ಮ ಈ ಲಿಮಿಟ್ ಸ್ವಿಚ್ ಆಪರೇಟ್ ಆಗುತ್ತಲ್ಲ ಅವಾಗ ಇದು ನಾರ್ಮಲಿ ಕ್ಲೋಸ್ ಆಗುತ್ತೆ. ಈ ಹೆಸರಿರುತ್ತಿರೋ ಪಾರ್ಟ್ ಹೆಸರು ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತ. ಈ ಇನ್ಸುಲೇಟಿಂಗ್ ಮೆಟೀರಿಯಲ್ ಯೂಸ್ ಏನಪ್ಪ ಅಂತಂದರೆ, ಒಳಗಡೆ ನಮ್ಮ ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಹೊರಗಡೆ ನಮ್ಮದು ಮೆಕ್ಯಾನಿಕಲ್ ನಾಬ್ ಇರುತ್ತಲ್ವ. ಈ ಎರಡರ ಮಧ್ಯೆ ಎಲೆಕ್ಟ್ರಿಕಲಿ ಐಸೋಲೇಟ್ ಮಾಡೋಕ್ಕೋಸ್ಕರ ಈ ಇನ್ಸುಲೇಟಿಂಗ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಈಗ ನೋಡ್ತಾ ಇರೋ ಪಾರ್ಟ್ ಹೆಸರು ಪುಷಿಂಗ್ ನಾಬ್ ಅಂತ. ಇದನ್ನು ನಾವು ಎಕ್ಸ್ಟರ್ನಲ್ ಫೋರ್ಸಿಂದ ಅಪ್ಲೈ ಮಾಡಿಬಿಟ್ಟು ಇದನ್ನು ಪುಷ್ ಮಾಡ್ತೀವಿ. ಪುಷ್ ಮಾಡಿದ ತಕ್ಷಣ ಕಾಂಟ್ಯಾಕ್ಟ್ ಚೇಂಜ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ನ ನಾವು ಈ ವಿಡಿಯೋ ಎಂಡಲ್ಲಿ ಅನಿಮೇಷನ್ ಮೂಲಕ ತಿಳ್ಕೊಳ್ಳೋಣ. ಈಗ ನೋಡ್ತಿರೋ ಪಾರ್ಟ್ ಅರ್ಥಿಂಗ್ ಟರ್ನ್. ಯಾವಾಗ ಲಿಮಿಟ್ ಸ್ವಿಚ್ ಬಾಡಿ ಮೆಟಲ್ ಇರುತ್ತೋ ಸೊ ಆ ಲಿಮಿಟ್ ಸ್ವಿಚ್ ಬಾಡಿನ ಅರ್ತ್ ಪಾರ್ಟ್ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಲಿಮಿಟ್ ಸ್ವಿಚ್ಚಲ್ಲಿ ಅರ್ಥಿಂಗ್ ಟರ್ಮಿನಲ್ ಕೊಟ್ಟಿರ್ತಾರೆ. ಇದನ್ನು ನಾವು ಗ್ರೌಂಡಿಗೆ ಕನೆಕ್ಟ್ ಮಾಡಬೇಕು. ಈಗ ನಾವು ಲಿಮಿಟ್ ಸ್ವಿಚ್ ವೈರಿಂಗ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ಇದನ್ನು ಪಿ ಎಲ್ ಸಿ ಜೊತೆ ಯಾವ ಥರ ಕನೆಕ್ಷನ್ ಮಾಡ್ತೀವಿ ಅದ್ರ ಬಗ್ಗೆನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಈಗ ಸ್ಕ್ರೀನಲ್ಲಿ ನಾವು ಒಂದು ಪಿ ಎಲ್ ಸಿ ಪ್ರೊಸೆಸರ್ನ ಆ್ಯಡ್ ಮಾಡಿದ್ದೀವಿ. ಅದಾದ ನಂತರ ಈಗ ನಾವು 4 ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡೆಲ್ನ ಆ್ಯಡ್ ಮಾಡಿದ್ದೀವಿ. ಈಗ ನಮಗೆ ಪಿ ಎಲ್ ಸಿ ಎರಡು ಕಾಂಪೊನೆಂಟ್ ಕಾಣ್ತಾ ಇದೆ, ಒಂದು ಪಿ ಎಲ್ ಸಿ ಪ್ರೊಸೆಸರ್ ಮತ್ತು 4 ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡೆಲ್. ಈ ಎರಡು ಮಾಡೆಲ್ ಆನ್ ಆಗಬೇಕಂದ್ರೆ ನಮಗೆ ಪವರ್ ಸಪ್ಲೈ ಬೇಕಲ್ಲ. ಸೊ ಅದನ್ನು 24 ವೋಲ್ಟ್ DC SMPC ಇಂದ ತೊಗೊಂಡು ಎರಡು ಪಿ ಎಲ್ ಸಿ ಪ್ರೊಸೆಸರ್ಗೆ ಮತ್ತು ಡಿಜಿಟಲ್ ಇನ್ಪುಟ್ ಮಾಡೆಲ್ ಕನೆಕ್ಟ್ ಮಾಡಿದ್ದೀವಿ. ಈಗ ನಾವು 2 ಕೋರ್ ಕೇಬಲ್ ಯೂಸಿಂದ 4 ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡೆಲ್ ಮತ್ತು ಲಿಮಿಟ್ ಸ್ವಿಚ್ ನಡುವೆ ಯಾವ ಥರ ಕನೆಕ್ಟ್ ಮಾಡಿದ್ದೀವಿ ಅಂತ ಇಲ್ಲಿ ಸ್ಕ್ರೀನಲ್ಲಿ ತೋರಿಸಿದ್ದೀನಿ. ಈಗ ಪಿ ಎಲ್ ಸಿ ಪ್ರೊಸೆಸರ್ ಜೊತೆ ಒಂದು ನಮಗೆ ಇಂಜಿನಿಯರಿಂಗ್ PC ಇರುತ್ತೆ. ಸೊ ಇಂಜಿನಿಯರಿಂಗ್ PCಯಲ್ಲಿ ಒಂದು ಲ್ಯಾಡರ್ ಲಾಜಿಕ್ ಅಂತ ನಾವು ಪ್ರೋಗ್ರಾಮಿಂಗ್ ಮಾಡ್ತೀವಿ. ಸೊ ಇದರಿಂದ ಲ್ಯಾಡರ್ ಡೈಗ್ರಾಮ್ ಇಳಿಸ್ತೀವಿ. ಸೊ ಈ ಲ್ಯಾಡರ್ ಡ್ರಾಯಿಂಗಲ್ಲಿ ನಾವು ಯಾವ ಥರ ಪ್ರೊಸೆಸ್ ವರ್ಕ್ ಮಾಡೋದು ಅದ್ರ ಬಗ್ಗೆ ಲಾಜಿಕ್ ಹಾಕ್ತೀವಿ. ಸೊ ಇದನ್ನ ಈ ಇಂಜಿನಿಯರಿಂಗ್ PCನ ಪಿ ಎಲ್ ಸಿ ಪ್ರೊಸೆಸರ್ನ ಈಥರ್ನೆಟ್ ಕೇಬಲ್ ಮುಖಾಂತರ ಕನೆಕ್ಟ್ ಮಾಡಿರ್ತೀವಿ. ಈಗ ನಾವು ಒಂದು ಲ್ಯಾಡರ್ ಡೈಗ್ರಾಮ್ ಮಾಡೋಣ. ಈ ಲ್ಯಾಡರ್ ಡೈಗ್ರಾಮಲ್ಲಿ ಒಂದು ವರ್ಟಿಕಲ್ ಲೈನ್ ಆಗಿದೆ ನೋಡಿ. ಸೊ ಇದನ್ನು ಬಂದುಬಿಟ್ಟು ಸಾಫ್ಟ್ ಪವರ್ ಲೈನ್ ಅಂತ ಕರಿತೀವಿ. ಈಗ ಇದೇ ಲ್ಯಾಡರ್ ಲಾಜಿಕಲ್ಲಿ ನಾವು ಒಂದು ಇನ್ಪುಟ್ ಚಾನಲ್ ನಂಬರ್ ಅದು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ ಅಂದರೆ ಎಲ್ಲೋ ಕಾಂಟ್ಯಾಕ್ಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಈ ವರ್ಟಿಕಲ್ ಲೈನ್ ಏನಿದೆ ಸಾಫ್ಟ್ ಪವರ್ ಲೈನ್ ಅಂತ ಹೇಳಿದಾರ. ಸೊ ಅಲ್ಲಿಂದ ಒಂದು ಲೈನ್ ತೊಗೊಂಡು ಬಂದುಬಿಟ್ಟು ಇನ್ಪುಟ್ ಚಾನಲ್ ನಂಬರ್ವರೆಗೆ ಕನೆಕ್ಟ್ ಮಾಡಿದ್ದೀವಿ. ಈಗ ನಾವು ಕೊನೆಗೆ ಒಂದು ಔಟ್ಪುಟ್ ಕಾಯಿಲ್ ಆ್ಯಡ್ ಮಾಡೋಣ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಇದೇನು ಫ್ರೆಂಡ್ಸ್, ಇಲ್ಲಿ ಬ್ಲೂ ಲೈನ್ ಮತ್ತು ಬ್ಲ್ಯಾಕ್ ಲೈನ್ ಇದೆ. ಬ್ಲೂ ಲೈನ್ ಅಂದರೆ ಈ ಬ್ಲೂ ಲೈನಲ್ಲಿ ನಮ್ಮ ಪವರ್ ಸಪ್ಲೈ ಅವೈಲೇಬಲ್ ಇದೆ, ಸಾಫ್ಟ್ ಪವರ್ ಸಪ್ಲೈ ಅವೈಲೇಬಲ್ ಇದೆ. ಸೊ ಇನ್ಪುಟ್ ಚಾನಲ್ ನಂಬರ್ ಒಂದು ಆಕ್ಟಿವೇಟ್ ಆಗಿಲ್ವಲ್ಲ, ಹಾಗಾಗಿ ಬ್ಲ್ಯಾಕ್ ಲೈನಲ್ಲಿ ಪವರ್ ಸಪ್ಲೈ ಅವೈಲೇಬಲ್ ಇಲ್ಲ. ಯಾವಾಗ ನಮ್ಮ ಇನ್ಪುಟ್ ಚಾನಲ್ ನಂಬರ್ ಒಂದು ಆಕ್ಟಿವೇಟ್ ಆಗುತ್ತಲ್ಲ ಅವಾಗ ಬ್ಲೂ ಲೈನ್ ಇದೆಯಲ್ಲ ಅಲ್ಲಿಂದ ಎಕ್ಸ್ಟೆಂಡ್ ಆಗಿಬಿಟ್ಟು ಔಟ್ಪುಟ್ ಕಾಯಿಲ್ ಹೋಗಿ ಔಟ್ಪುಟ್ ಕಾಯಿಲ್ ಆನ್ ಆಗುತ್ತೆ. ಈಗಿಲ್ಲಿ ನಾವು ಲಿಮಿಟ್ ಸ್ವಿಚ್ ಬಾಡಿನ ಅರ್ಥಿಂಗ್ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಫ್ರೆಂಡ್ಸ್ ಗ್ರಾಫಿಕಲ್ ಸಿಮ್ಯುಲೇಷನ್ ಮೂಲಕ ಲಿಮಿಟ್ ಸ್ವಿಚ್ ಹಾಗೂ ಪಿ ಎಲ್ ಸಿ ಪ್ರೊಸೆಸರ್ ಕನೆಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, 2 ಕೋರ್ ಕೇಬಲ್ನಲ್ಲಿ ರೆಡ್ ವೈರ್ ಮತ್ತು ಬ್ಲ್ಯಾಕ್ ವೈರ್ ಎರಡೂ ಇದೆ. ಸೊ ರೆಡ್ ವೈರ್ನ 24 ವೋಲ್ಟ್ DC ಸಪ್ಲೈನ ಕನೆಕ್ಟ್ ಮಾಡಿದ್ವಿ ಪಿ ಎಲ್ ಸಿ ಪ್ರೊಸೆಸರ್ ಕಡೆ, ಆ ಕಡೆ ಲಿಮಿಟ್ ಸ್ವಿಚ್ಚಲ್ಲಿ ಎನ್ನೋ ಕಾಂಟ್ಯಾಕ್ಟ್ ಕನೆಕ್ಟ್ ಮಾಡಿದ್ವಿ. ಸೊ 24 ವೋಲ್ಟ್ DC ರೆಡ್ ವೈರಿಂದ ಹೋಗಿ ಬ್ಲ್ಯಾಕ್ ವೈರಿಂದ ರಿಟರ್ನ್ ಬರಬೇಕು. ಅದು ರಿಟರ್ನ್ ಬಂದುಬಿಟ್ಟು 4 ಚಾನಲ್ ಡಿಜಿಟಲ್ ಇನ್ಪುಟ್ ಮಾಡಿದ್ರೆ ಚಾನಲ್ ನಂಬರ್ 1 ಬರಬೇಕು. ಬಟ್ ಚಾನಲ್ ನಂಬರ್ 1ಗೆ ಬ್ಲ್ಯಾಕ್ ವೈರಿಂದ ಸಪ್ಲೈ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಈ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಆಗಿಲ್ಲ. ಈ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಆದಮೇಲೆ ಕಾಂಟ್ಯಾಕ್ಟ್ ಸ್ಟೇಟಸ್ ಚೇಂಜ್ ಆಗಿಬಿಟ್ಟು ನಮಗೆ ಬ್ಲ್ಯಾಕ್ ವೈರಲ್ಲಿ ಸಪ್ಲೈ ಬರುತ್ತೆ. ಈಗ ನಾವು ಈ ಲಿಮಿಟ್ ಸ್ವಿಚ್ನ ಮ್ಯಾನುವಲಿ ಆಪರೇಟ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಸ್ಟೇಟಸ್ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫ್ರೆಂಡ್ಸ್, ಇಲ್ಲಿ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಆಗಿದೆ. ಸೊ ಲಿಮಿಟ್ ಸ್ವಿಚ್ ಆ್ಯಕ್ಟ್ ಆದ ನಂತರ ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ ನಾರ್ಮಲಿ ಓಪನ್ ಆಗಿದೆ, ಮತ್ತು ಮೊದಲೇ ನಾರ್ಮಲಿ ಓಪನ್ ಇತ್ತಲ್ಲ ಆ ಕಾಂಟ್ಯಾಕ್ಟ್ ಬಂದುಬಿಟ್ಟು ನಾರ್ಮಲಿ ಕ್ಲೋಸ್ ಆಗಿದೆ. ಈಗ ನೋಡಿ ಕಾಂಟ್ಯಾಕ್ಟ್ ಸ್ಟೇಟಸ್ ಚೇಂಜ್ ಆಗಿದ್ದಕ್ಕೆ ಸೊ 24 ವೋಲ್ಟ್ DC ಏನು ರೆಡ್ ವೈರಿಂದ ಬರ್ತಾ ಇತ್ತಲ್ಲ ಅದು ಬ್ಲ್ಯಾಕ್ ವೈರಿಂದ ರಿಟರ್ನ್ ಆಗಿದೆ. ಸೊ ಬ್ಲ್ಯಾಕ್ ವೈರಿಂದ ರಿಟರ್ನ್ ಆಗಿಬಿಟ್ಟು ನಮ್ಮ ಡಿಜಿಟಲ್ ಇನ್ಪುಟ್ ಮಾಡೆಲ್ ಇದೆಯಲ್ಲ ಆ ಚಾನಲ್ ನಂಬರನ್ನು ಕನೆಕ್ಟ್ ಮಾಡಿದ್ವಿ. ಸೊ 24 ವೋಲ್ಟ್ DC ಚಾನಲ್ ನಂಬರ್ಗೂ ಕನೆಕ್ಟ್ ಆಗಿದೆ. ಈಗ 24 ವೋಲ್ಟ್ DC ಚಾನಲ್ ನಂಬರ್ 1 ಬಂದ ತಕ್ಷಣ ಚಾನಲ್ ನಂಬರ್ 1 ಆಕ್ಟಿವೇಟ್ ಆಗಿದೆ. ಅದೇ ಥರ ನಮ್ಮ ಲ್ಯಾಡರ್ ಲಾಜಿಕಲ್ ನೋಡಿ, ಇನ್ಪುಟ್ ಚಾನಲ್ ನಂಬರ್ 1 ಎನ್ನೋ ಕಾಂಟ್ಯಾಕ್ಟ್ ಇತ್ತಲ್ಲ
ಎಕ್ಸ್ಟ್ರಾ ಏನ್ಬಿಟ್ಟು ಔಟ್ಪುಟ್ನ ಆನ್ ಮಾಡಿದೆ, ಅದಕ್ಕಾಗಿ ಔಟ್ಪುಟ್ಟು ಬ್ಲೂ ಕಲರ್ ಟರ್ನ್ ಆಗಿದೆ. ಸಿ ಈ ಔಟ್ಪುಟನ್ನು ನಾವೇನು ಮಾಡ್ತೀವಿ, ಸ್ಕಾಡಾ ಸಿಸ್ಟಮಲ್ಲಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಮಾಡಿ ಯಾವುದಾದ್ರೂ ಸಿಂಬಲ್ ತೋರ್ಸೋಕ್ಕೆ ಯೂಸ್ ಮಾಡ್ತೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೇನಾದರೂ ಎಲೆಕ್ಟ್ರಿಕಲ್ ಮತ್ತು ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಹಾಗೂ ನೀವು ಸ್ಟೂಡೆಂಟ್ ಆಗಿದ್ದರೆ, ಏನಾದರೂ ವರ್ಕ್ ಮಾಡ್ತಿದ್ರೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಟೆಕ್ಸ್ಟ್ ಬುಕ್ಸಲ್ಲಿ, ಸೆಮಿನಾರ್ಸಲ್ಲಿ, ಪ್ರಾಜೆಕ್ಟ್ಸಲ್ಲಿ ಹೆಲ್ಪ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಲ್ಪ್ ಮಾಡೋ ಟ್ರೈ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಲರ್ನಿಂಗ್, ಸ್ಟೇ ಅಪ್ಡೇಟೆಡ್.